ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಜಯ ಹಿಂದ್. ಜಯ ಹಿಂದ್ ಸರ್. ಹೇಗಿದೆಪ್ಪ? ಆರಾಮ್ ಸರ್. ನೀವ್ ಆರಾಮ್ ಸರ್? ಆರಾಮ್ ನಮಸ್ತೆ 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 ನಮಸ್ತೆ. ಯಾವ್ರಿಂದ ಬಂದಿದ್ದೀರಾ? ಬಳ್ಳಾರಿ. ಇಲ್ಲ ಒಂದೇ ಕುಟುಂಬನ? ಒಂದೇ ಕುಟುಂಬ ಬಂದಿದ್ದೀರಿ. ಸ್ವರಾಜ್ಯ. ಸೊ ನಮ್ಮ ಅಕಾಡೆಮಿ ಬಗ್ಗೆ ಮೊದಲೇ ನಿಮ್ಗೆ ಗೊತ್ತು ಅಲ್ಲ, ನಿಂಗೆ ಕರ್ಕೊಂಡು ಬಂದಿದ್ದಾ? ಏನೇ ಏನಂತ ರಿಲೇಟಿವ್? ಓಕೆ ಸರ್. ಸರ್ ನೀವೇನು ಏನು ಮಾಡ್ಕೊಂಡಿದ್ದೀರಾ? ಶಾಪ್ ಇದೆ ಸರ್, ಕಿರಣ ಶಾಪ್. ಕಿರಣ ಶಾಪ್ ಇದೆ. ಸುಮಾರು ಜನ ಗಂಡ್ಮಕ್ಳುಗಳ ದೆಹಲಿಗೆ ಸೇರಿ ಸೇರಿಸ್ಬೇಕಂತ ಆಸೆ ಇದೆಯಾ? ಯಾಕೆ ಸರ್? ಹಂಗೆ ಏನೋ ಒಂದು ಇಂಟ್ರೆಸ್ಟ್ ಇದೆ ಸರ್, ಮಾಡ್ಬೇಕಂತ ಹೇಳಿ ಒಬ್ರು. ನಾನು ಸೈನಿಕ ಸೇರಿಸ್ಬೇಕಂತ ಹೇಳಿ ಸರ್. ಎಲ್ಲ ಮೊದಲು ಪ್ರಾಕ್ಟೀಸ್ ಮಾಡಿದ್ದೀರ? ತಯಾರಿ ಮಾಡಿದ್ರಿ? ಮಾಡಿದ್ದೀವಿ. ಮಾಡಿದಪ್ಪ. ಏನ್ ಹೆಸರು? ಇನ್ನು ಉಮೇಶ್. ಉಮೇಶ್ ಯಾವ್ದು ತಯಾರು ಮಾಡಿದೆ? ತಯಾರು ಮಾಡ್ಲಿಕ್ಕೆ ಆಸಕ್ತಿ ಇದೆ? ಟ್ರೈ ಮಾಡಬೇಕು. ಸರ್ ಬಿಟ್ರೆ ಸ್ಪೋರ್ಟ್ಸ್ ರನ್ನಿಂಗ್? ಕಬಡ್ಡಿ. ಕಬಡ್ಡಿ ಯಾವ ಲೆವೆಲ್ ಆಡ್ತಿ? ಸ್ಟೇಟ್ ಲೆವೆಲ್ ವರೆಗೆ ಆಡಿದೆ. ಓಕೆ. ನೀನು? ಏನ್ ಆಡಿಲ್ಲ, ಮನ್ ಲೆವೆಲ್ ಇದ್ದಿ. ಓಕೆ. ಈಗ ಯಾರನ್ನ ಸರ್ ಸೇರಿಸ್ಬೇಕು ನೋಡಿದಿರಾ? ಪುನೀತ್. ಪುನೀತ್. ಪುನೀತ್ ರಾಜ್. ಪುನೀತ್ ರಾಜ್. ಏನ್ ಸರ್ ಪುನೀತ್ ರಾಜ್ ಅಂತ ಹೆಸರು ಅಂತ ಹೆಸರು ಇಟ್ಟಿದ್ದೀರಾ? ಯಾಕೆ ಮೇಡಮ್ ಪುನೀತ್ ರಾಜ್ ಅಂತ ಹೆಸರು ಇಟ್ಟರೆ? ದಿನಕ್ಕೆ ಹಿಂಗೆ ಅವತ್ತು ರಾಜ್ಕುಮಾರ್ ಅವರು ಡೆತ್ ಆಯ್ತಲ್ಲ, ಅವತ್ತು ಹುಟ್ಟಿದ್ದ, ಅದಕ್ಕೆ ಪುನೀತ್ ರಾಜ್ಕುಮಾರ್ ಅಂತ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಡೆತ್ ಆದ ದಿವಸ ಮರಣ ಹೊಂದಾಗ ಅವತ್ತೇ ಅವ್ರು ಜನ್ಮ ಆಗ್ತಾರೆ. ನಾಲ್ಕನೇ ತಿಂಗಳು, ಆರನೇ ತಿಂಗಳು, ಹನ್ನೆರಡನೇ ತಾರೀಕು ಬುಧವಾರ ಬೆಳಿಗ್ಗೆ ಮುಂಜಾನೆ 4 ಗಂಟೆ ಹುಟ್ಟಿದ್ದೆ. ಅವತ್ತು ಹುಟ್ಟಿದ್ದಕ್ಕೆ ಅವರು ಕುಟುಂಬದೊಂದು ಹೆಸರು ಇಡ್ಬೇಕಂತ ಇಟ್ಟಿದ್ದೀರ? ರಾಜ್ಕುಮಾರ್ ಹೆಸರು ಬೇಡ, ಪುನೀತ್ ರಾಜ್ಕುಮಾರ್ ಹೆಸರು. ಏನಂತ ಹೇಗೆ ಪುನೀತ್ ರಾಜ್ಕುಮಾರ್ ಅಷ್ಟೊಂದು ಅಭಿಮಾನ ನಿಮ್ಗೆ? ಏನೋ ನಮಗೆ ಒಂದು ಇಂಟ್ರೆಸ್ಟ್, ನಮ್ಮ ಅಪ್ಪಗ ರಾಜ್ಕುಮಾರ್ ಅಂದ್ರೆ ಭಾರಿ ಇಷ್ಟ. ಹೌದಾ? ನಿಮ್ಮ ಅಪ್ಪ ಅವ್ರಿಗೆ ಬರೇ ರಾಜ್ಕುಮಾರ್ ಪಿಕ್ಚರ್ ನೋಡೋದ ನಮ್ಮ ಇಷ್ಟ, ಅದೇ ಇಷ್ಟ. ಪುನೀತ್ ರಾಜ್ಕುಮಾರ್ ಅಂದ್ರೆ ಇಷ್ಟ. ಸೊ ಏನಿಗೆ ನಿಮ್ಮ ಮಗನಿಗೆ ಅಂದ್ರೆ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹೆಸರು ಹೇಳ್ತೀರಿ? ಏನ್ ಹೆಸರು? ಉಮೇಶ್. ಇವನು ಶಿವರಾಜ್ಕುಮಾರ್ ಹೇಳ್ಬೇಕಿತ್ತಲ್ಲ. ಗಣೇಶ ಹಬ್ಬದಲ್ಲಿ ಹುಟ್ಟಿದ್ದೆ ಸರ್. ಗಣೇಶ ಹಬ್ಬದಲ್ಲಿ ಸುಟ್ಟದಕ್ಕೆ ಲಾಸ್ಟ್ ಗಣೇಶ ಹಬ್ಬ ಬರ್ದಂತ ಉಮೇಶ್ ಅಂತ ಹೇಳಿ. ಮನದೇವರ ಹೆಸರು ಕಾರ್ನು ಚಪ್ಪತ್ತೈದಂತ ಕಿರಣ ಅಂತ ಹೇಳಿ. ತ್ರಿಮೂರ್ತಿಗಳು ಮೂರ್ ಜನ ರಾಜ್ಕುಮಾರ್ಗೆ ಯಾವತ್ತರ ಮೂರ್ ಗಂಡು ಮಕ್ಕಳಿದಾರೆ, ನಿಮ್ಗೆ ಮೂರ್ ಮಕ್ಕಳಿದ್ದಾರೆ. ಸೊ ಆದ್ರೆ ಪುನೀತ್ ರಾಜ್ಕುಮಾರ್ ತರ ಬೆಳಿಬೇಕು ಅನ್ನೋ ಆಸೆ ನಿಮ್ಗೆ? ಅವ್ರ ನೋಡಿದ್ರೆ ದೊಡ್ಡ ಸಾಧನೆ ಮಾಡ್ಬೇಕು ಅನ್ನೋ ಆಸೆ ಅಲ್ಲ. ಸೊ ನಿಮ್ಗೆ ಆಸಕ್ತಿ ಇದೆ, ಯಾವ್ದಕ್ಕೆ ಇಂಟ್ರೆಸ್ಟ್ ಇದೆ? ಕೋಚಿಂಗ್ ಇಲ್ಲ, ಅವ್ರಿಗೆ ಅವೇರ್ನೆಸ್ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಸರ್ ಗೊತ್ತಿಲ್ಲ. ಹುಡುಗರು ಜಾಸ್ತಿನೇ ಹೋಗ್ತಾರೆ ಸರ್ ಆರ್ಮಿ, ಇಂಟ್ರೆಸ್ಟ್ ಭಾರಿ ಇದೆ ಸರ್. ಏನ್ ಮಾಡ್ತೀವಿ, ಕೋಚಿಂಗ್ ಸೆಂಟರ್ ಇಲ್ಲ ಸರ್. ಕೋಚಿಂಗ್ ಇಲ್ಲ, ತಯಾರು ಮಾಡ್ಲಿಕ್ಕೆ ಗೈಡ್ ಮಾಡ್ಲಿಕ್ಕೆ ಅವರಿಲ್ಲ. ಮೈಸೂರಿಗೆಲ್ಲ ಹುಡುಕೆ ಬಂದಿರಿ. ಇಷ್ಟು ದೊಡ್ಡ ಕುಟುಂಬ ಒಟ್ಟಿಗೆ ಬಂದಿದ್ರಲ್ಲ, ಎಲ್ಲ ಫ್ಯಾಮಿಲಿಯಲ್ಲಿ ಇಷ್ಟೆಲ್ಲ ಕರ್ಕೊಂಡು ಬಂದಿರಲ್ಲ, ತುಂಬಾ ಸಂತೋಷ. ಸೊ ನಿಮ್ಮೂರ್ನಾಗೆ ಬಳ್ಳಾರಿ ನೋಡ್ತೇನೆ. ನಮಗೆ ಸುಮಾರು ಲಾಸ್ಟ್ ಟೈಮ್ ಸಮ್ಮರ್ ಕ್ಯಾಂಪ್ ನಡೆಸ್ಬೇಕಿದ್ರೆ ಹೆಚ್ಚಿನ ಮಕ್ಕಳು, ಚಿಕ್ಕ ಮಕ್ಕಳುಗಳು ಅಂಡ್ ಎಂಟು ಮಕ್ಕಳುಗಳು ಒಂದು ಫ್ಯಾಮಿಲಿ ಎಲ್ಲ ಬಂದಿದ್ರು ಇಲ್ಲಿಗೆ. ಅವರೇ ಹೇಳ್ತಿದ್ರು ಸರ್ ನಮ್ಗೆ ಅವ್ರೊಂದು ಕೋಚಿಂಗ್ ಸೆಂಟರ್ ಮಾಡ್ಕೊಟ್ಬಿಟ್ರೆ ನಾವು ಪರ್ಮನೆಂಟ್ ಆಗಿ ನಾವು ಅಲ್ಲೇ ಬಿಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಮಾಡ್ಕೊಟ್ರೆ ಅನುಕೂಲ ಆಗ್ತದೆ, ಅನುಕೂಲ ಆಗ್ತದೆ, ಅಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗ್ತದಲ್ಲ, ಆರಾಮಾಗ್ತದೆ. ಹೆಲ್ಪ್ ಆಗ್ಬೇಕು ನಮ್ಗೆ ಮಕ್ಕಳಿಗೆ ಅಷ್ಟೇ ಅಲ್ಲ, ಅಲ್ಲಿ ಸ್ವಲ್ಪ ವಿದ್ಯಾಭ್ಯಾಸ ಕಡಿಮೆ, ಎಜುಕೇಶನ್ ಸ್ವಲ್ಪ ಬೇಕಿದೆ. ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಕೊಡ್ತಾರೆ, ಎಜುಕೇಶನ್ ಕಡಿಮೆ ಐತಿ ಅಲ್ಲ, ಅದಕ್ಕೆ ಆಡ್ಬೇಕಷ್ಟೇ. ಆಟ ಆಟ ಜಾಸ್ತಿ ಸ್ಪೋರ್ಟ್ಸ್ ಜಾಸ್ತಿ ಐತಿ, ಅದಕ್ಕೋಸ್ಕರ ಆಸೆ ಜಾಸ್ತಿ ಇದೆ, ಅದನ್ನೇ ಮಾಡ್ಸೋಣ. ನಾವು ಇಷ್ಟು ದೊಡ್ಡ ಕುಟುಂಬ, ನಿಮ್ಮ ಬಳ್ಳಾರಿಯಿಂದ ನಮ್ಮ ಮೈಸೂರು ಬಂದಿದ್ದೀರಾ, ನಮ್ಮ ಸೈನಿಕರ ಮೈಸೂರು ಉಪಯೋಗ ಸ್ವಾಗತಿಸಲು ತುಂಬಾ ಧನ್ಯವಾದಗಳು. ನಮ್ಮ ಮೇಲೆ ಭರವಸೆ ಇಟ್ಕೊಂಡು ಕರ್ಕೊಂಡು ಬಂದಿದ್ದೀರಾ, ವಿಶೇಷವಾಗಿ ನಮ್ಮ ಬಸವರಾಜ್ ಬಸವರಾಜ್ ನಮ್ಮ ಸೀನಿಯರ್ ಕ್ಯಾಂಡಿಡೇಟ್ ಎಲ್ಲ ಬಂದಿರೋದಕ್ಕೆ ನಾನು ತುಂಬಾ ನಿಮ್ಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಸರ್ ನಾನು ಕೂಡ ಭರವಸೆ ಕೊಡ್ತೀನಿ ನಮ್ಮ ಸೈನಿಕರ ಮೈಸೂರಿನಲ್ಲಿ ನಿಮ್ಗೆ ಪುನೀತ್ ರಾಜ್ಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಡ್ತೀವಿ ಅಂತೇಳಿ. ಒಂದು ವರ್ಷದಲ್ಲೇ ಯಾವ್ದಾದ್ರು ಸರಿ ಇಂಡಿಯನ್ ಆರ್ಮಿ ಆಗಿರ್ಬೋದು, ನೇವಿ, ಏರ್ ಫೋರ್ಸ್, ಒಂದು 10th ಎಜುಕೇಶನ್ 10th ಪಾಸ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಇತ್ತು? 67 ಏನಾಗಿರ್ಬೋದು.
67% ಆಯ್ತು, 45 ಪ್ಲೇಸ್ ಇದ್ರೆ ಸಾಕಾಗ್ತದೆ. ಸೊ ಅದೇ ಥರ ತಯಾರಿ ಮಾಡ್ತೀವಿ, ಎಸ್ ಎಸ್ ಸಿಗೆ ಆಗಿರ್ಬೋದು ಅಥವಾ ಪೊಲೀಸ್ಗೆ ಆಗಿರ್ಬೋದು, ಯಾವ್ದು ಎಲಿಜಿಬಿಲಿಟಿ ಇದ್ರೆ ತಯಾರು ಮಾಡ್ತೀವಿ ಅನ್ನೋ ಭರವಸೆ ಹಾಕ್ಕೊಡ್ತೇವೆ. ಸೊ ಮಾಡ್ಕೊಡ್ತೀವಿ. ಸಂಡೆ ಆಗಿದೆ, ಆಯ್ತು ಬನ್ನಿ, ಒಬ್ಬಂತ ಒಳ್ಳೇದು ಮಾಡಲಿ, ಇನ್ನಷ್ಟು ಮಕ್ಕಳನ್ನ ಕಳಿಸ್ಕೊಡಿ, ಇಲ್ಲ ಅಲ್ಲೇ ಒಂದು ಕೋಚಿಂಗ್ ಸೆಂಟರ್ ಮಾಡ್ಲಿಕ್ಕೆ ಮುಂದಿನ ವರ್ಷ ಪ್ರಯತ್ನ ಮಾಡಿ. ಎಸ್ 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 ತಯಾರಾಗ್ಬೋದು, ಎಸ್ ಎಸ್ ಸಿಗೆ ಎಸ್ ಎಸ್ ಎಲ್ 27 ಏಜ್ ಇದೆ, ಮಾಡ್ಬೋದು, ಅದು ತಯಾರು ಮಾಡಪ್ಪ. ಓಕೆ ಆಗ್ತದೆ. ಓಕೆ ಆಯ್ತು, ಒಳ್ಳೆ ಸರ್, ತುಂಬ ಸಂತೋಷ ಬಂದಿದ್ದಕ್ಕೆ. ಹ್ಮ್.